ವಿಜಯಪುರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ವಿಚಾರ ದಿನದಿಂದ ದಿನಕ್ಕೆ ಜೋರಾಗ್ತಿದೆ. ಮೊನ್ನೆಯಷ್ಟೇ ಖಾಸಗಿ ವ್ಯಕ್ತಿ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ಓರ್ವ ಯುವಕನಿಗೆ ಥಳಿಸಲಾಗಿತ್ತು. ಇದೀಗ ಮತ್ತೆ ಹೋರಾಟ ಆರಂಭಿಸಿರುವ ಕಾಂಗ್ರೆಸ್ ನಾಯಕರು ಅಧಿಕಾರಿಗಳಿಗೆ ದೂರು ನೀಡಿದ್ದಾರೆ. ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಹೋರಾಟ ಜೋರಾಗ್ತಿದೆ. ಜಿಲ್ಲಾಧಿಕಾರಿ ಕಚೇರಿಗೆ ಭೇಟಿ ನೀಡಿದ ಕೆಪಿಸಿಸಿ ಪ್ರಚಾರ ಸಮಿತಿ ಅಧ್ಯಕ್ಷ ಎಂಬಿ ಪಾಟೀಲ್ ಹಾಗೂ ಇತರ ಕಾಂಗ್ರೆಸ್ ಮುಖಂಡರು ಜಿಲ್ಲಾಧಿಕಾರಿ ಅವರಿಗೆ ಮನವಿ ಸಲ್ಲಿಸಿದರು. ವಿಜಯಪುರ ಜಿಲ್ಲೆಯ ನಾಗಠಾಣ ಮತಕ್ಷೇತ್ರದ ಮತದಾರರನ್ನು ವಿಜಯಪುರ ನಗರ ಕ್ಷೇತ್ರಕ್ಕೆ ಸೇರಿಸುವ ಕೆಲಸ ನಡೆಯುತ್ತಿದೆ ಎಂದು ಕಾಂಗ್ರೆಸ್ ನಾಯಕರು ಆರೋಪಿಸಿದ್ದಾರೆ. ಕಳೆದ ಪಾಲಿಕೆ ಚುನಾವಣೆಯಲ್ಲಿ ಈ ತಂತ್ರ ಅನುಸರಿಸಲಾಗಿತ್ತು. ಇದೀಗ ವಿಧಾನಸಭೆ ಚುನಾವಣೆ ಹತ್ತಿರ ಬರುತ್ತಿರುವ ಕಾರಣ ಮತ್ತೆ ಅದೇ ತಂತ್ರ ಅನುಸರಿಸಲಾಗ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾಗಠಾಣ ಕ್ಷೇತ್ರದ ಮತಗಳಲ್ಲಿ ಮಾತ್ರ ಈ ರೀತಿಯ ಗೊಂದಲ ಉಂಟಾಗಿದ್ದು ಜಿಲ್ಲೆಯಲ್ಲಿ ಉಳಿದ ಕಡೆ ಎಲ್ಲ ಇಲ್ಲದ ಗೊಂದಲ ನಾಗಠಾಣ ಹಾಗೂ ವಿಜಯಪುರ ಕ್ಷೇತ್ರದಲ್ಲಿ ಮಾತ್ರ ಯಾಕೆ ಎಂದು ಕಾಂಗ್ರೆಸ್ ನಾಯಕರು ಪ್ರಶ್ನೆ ಮಾಡಿದ್ದಾರೆ. ಜೊತೆಗೆ ಮುಸ್ಲಿಂ ಹಾಗೂ ದಲಿತ ಮತಗಳನ್ನ ಮಾತ್ರ ಡಿಲೀಟ್ ಮಾಡಲಾಗ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾಧಿಕಾರಿಗಳಿಗೆ ಒಂದು ವಾರದ ಗಡುವು ನೀಡಿರುವ ಕಾಂಗ್ರೆಸ್ ನಾಯಕರು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಇಲ್ಲಿ ಕೇಳಿ ಬಂದಿದ್ದೇನು, ನಾಗ್ಟನ್ ವೋಟರ್ಸ್ನ ತಂದು ಸಿಟಿಯಲ್ಲಿ ಆ್ಯಡ್ ಮಾಡ್ತಾ ಇದ್ದಾರೆ. ನಾಗ್ಟನ್ ವೋಟರ್ಸ್ ಅಂತಂದು ಅದರಲ್ಲಿ ವಿಶೇಷವಾಗಿ ನಾಲ್ಕು ವಾರ್ಡ್ಸು ಮತ್ತು ಎರಡು ಬಾಗ್ಶಾ ವಾರ್ಡ್ ಇರ್ತದೆ. ಬಾಗ್ಶಾ ವಾರ್ಡ್ ಅಂದರೆ ಆರು ವಾರ್ಡ್ಸ್ನಲ್ಲಿ ಆ ನಾಗ್ಟನ್ದವ್ರು ತಂದು ಸಿಟಿದಲ್ಲಿ ಹಾಕ್ತಾ ಇದ್ದಾರೆ. ಎರಡನೇದಾಗಿ ಈಗ ನಾಗ್ಟನ್ನಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ, ಯಾಕಂದ್ರೆ ಅದು ಸಂಖ್ಯೆ ಹೇಳಿದ್ರೆ ತಪ್ಪಾಗುತ್ತೆ, ನಾನು ಒಂದು ದೊಡ್ಡ ಸಂಖ್ಯೆ ಅಲ್ಲ, ಸಾವಿರಾರು ಇವತ್ತು ದಿವಸ ಮತಗಳನ್ನ ಇವತ್ತು ದಿವಸ ಅಡಿಷನ್ ಮಾಡಿದ್ದಾರೆ, ಸಾವಿರಾರು ಡಿಲಿಷನ್ ಮಾಡಿದ್ದಾರೆ. ಅವರು ಅದು 2018 ಅದಕ್ಕೆ ನಮ್ಮ ಲಿಸ್ಟ್ ಕೊಡಿ ಅಂತೇಳಿದ್ದೀವಿ ನಾವು. ನಾವು ನಿಖರವಾಗಿ ಹೇಳಬೇಕಂದ್ರೆ ನಾವು ಅರ್ಥ ಮಾಡ್ಕೋಬೇಕು, ನಮ್ಮ ಕಡೆ ಮಾಹಿತಿ ಇವತ್ತು ದಿವಸ ಇಲ್ಲ. ಎಷ್ಟು ಅಡಿಷನ್ಸ್ ಆಗಿದ್ದಾವೆ, ಎಷ್ಟು ಡಿಲಿಷನ್ಸ್ ಆಗಿದ್ದಾವೆ, ಇಡೀ ಜಿಲ್ಲೆಯಲ್ಲಿ ಯಾವ ಮತಕ್ಷೇತ್ರದಲ್ಲಿ ಯಾವ್ಯಾವ ಬೂತ್ನಲ್ಲಿ ಅಂತೇಳಿ ನೀವು ಲಿಸ್ಟ್ ಕೊಡಬೇಕು ನಮಗೆ. ಅದನ್ನು ನಾವು ನಮ್ಮ ಬಿಎಲ್ಎಸ್ ಇರ್ತಾರೆ, ಆ ಬಿಎಲ್ಎಸ್ ನಾವು ವೆರಿಫೈ ಮಾಡ್ತೀವಿ ಅಂತಂದು ಕೂಡ ಇವತ್ತು ದಿವಸ ಅವ್ರಿಗೆ ಹೇಳಿದ್ವಿ. ಹೀಗಾಗಿ ಸೋಮವಾರ ಮತ್ತೆ ನಾವು ಅದನ್ನು ಸಂಪೂರ್ಣವಾಗಿ ನಮ್ಮ ಜಿಲ್ಲಾಧ್ಯಕ್ಷರು ರಾಜು ಆಲ್ಗೂರ್ ಅವರು ಮತ್ತು ಇನ್ನಿತರೆಲ್ಲರೂ ಕೂಡಿ ಆ ದಾಖಲಾತಿಗಳನ್ನ ಕೊಡ್ತಾರೆ, ಮಾಹಿತಿಯನ್ನು ಒಂದು ಇದು ಮಾಡಿ ಕೊಟ್ಕೊಂಡು ಕೆಲವೊಂದು ಕಡೆ ಪುರಾವೆಗಳನ್ನು ಕೂಡ ಇವತ್ತು ಸೇರಿದ್ದಾವೆ, ಅದನ್ನು ಕೂಡ ನಾವು ಕೊಡ್ತಾ ಇದ್ದೀವಿ. ಆ ಕೊಟ್ಟು ಅವ್ರಿಗೆ ಒಂದು ವಾರದಲ್ಲಿ ಅವ್ರಿಗೆ ನಾವು ಹೇಳಿದ್ದೀವಿ, ಒಂದು ಮೀಟಿಂಗ್ ಮಾಡಿ ನೀವು ಎ ಆರ್ ಓಸು ತಹಶೀಲ್ದಾರ್ಸು ಎ ಸಿ ಕಾರ್ಪೊರೇಷನ್ ಕಮಿಷನರ್ ಒಳಗೊಂಡು ಮೀಟಿಂಗ್ ಮಾಡಿ ಅದು ಸತ್ಯಾಸತ್ಯದ ಬಗ್ಗೆ ನಮ್ಗೆ ತಿಳಿಸಿ ಅಂಥೇಳಿ. ನಾವು ಈಗ ಯಾರ ಮ್ಯಾಗೂ ನಾವು ಅಲಿಗೇಷನ್ ಮಾಡ್ತಾ ಇಲ್ಲ, ಇದು ವೆರಿಫಿಕೇಷನ್ ಆಗಬೇಕು, ನಮಗೆ ಅದರ ಉತ್ತರ ಕೊಡಬೇಕು, ನಮ್ಮ ಆತಂಕಗಳಿಗೆ ಉತ್ತರ ಕೊಡಬೇಕು ನಂಬರ್ ಒನ್. ಎರಡನೇದಾಗಿ ಒಂದು ದಿವಸ ಈ ಪ್ರೊಸೆಸ್ ಫಾಲೋ ಮಾಡಬೇಕು, ಈ ಪ್ರೊಸೆಸ್ ಫಾಲೋ ಮಾಡಬೇಕು ಅಂತನ್ನೋದು ನಮಗೆ ಇವತ್ತೊಂದು ದಿವಸ ಲೀಗಲ್ ಆಗಿ ಇವತ್ತೊಂದು ದಿವಸ ಮಾಡಬೇಕು. ಅಡಿಷನ್ಸು ಡಿಲಿಷನ್ಸು ಏನೇದಾವೆ ಅದೆಲ್ಲ ಒಂದು ಪ್ರೊಸೆಸ್ ಮಾಡಬೇಕು ಅನ್ನೋ ಮಾತನ್ನು ಹೇಳಿದ್ದೀವಿ. ಇಲ್ಲಿ ಕೆಲವೊಬ್ಬರು ಇಂಪರ್ಸನೈಜೇಷನ್, ಇವತ್ತೊಂದು ದಿವಸ ನಮ್ಮ ಹಮೀದ್ ಮುಷರಫ್ ಅವರು ಹೇಳ್ತಾ ಇದ್ರು, ಯಾರೊಬ್ಬ ಖಾಸಗಿ ವ್ಯಕ್ತಿ ಹೋಗಿ ನಾನು ಸರ್ಕಾರಿ ಅಧಿಕಾರಿ ಅಂತ ಹೇಳ್ತಾ ಇದ್ದಾರೆ, ಇಂಥವೆಲ್ಲವೂ ಕೂಡ ಆಗ್ತಕ್ಕದಲ್ಲ. ಅವರು ಕೂಡ ನೀವು ಬಿ ಎಲ್ ಎಸ್ನ ಇದು ಮಾಡಿ ಮೀಟಿಂಗ್ಸನ್ನು ಕೂಡ ಅಟೆಂಡ್ ಆಗಬೇಕು ಅಂತ ಹೇಳಿದ್ದಾರೆ. ನಾನು ಕೂಡ ಅದನ್ನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ವಿ. ಒಟ್ಟಾರೆ ನಾವು ಈಗ ಆಪಾದನೆ ಕೊಡಲಿಕ್ಕೆ ತುಂಬಿಸು ಬಂದಿಲ್ಲ, ನಮ್ಮ ಆತಂಕಗಳು ನಮ್ಮ ಹತ್ರ ಆಗಿದ್ದನ್ನೇ ಎಲ್ಲನೂ ಕೂಡ ಕೊಟ್ಟಿದ್ವಿ. ಅದು ಅವ್ರು ಏನು ಉತ್ತರ ಕೊಡ್ತಾರೆ, ಸಮರ್ಪಕ ಉತ್ತರವನ್ನು ಕೊಡಬೇಕಾಗ್ತದೆ. ಹಿಂಗೆ ಭಾಳಷ್ಟು ಇದು ಇದಾವೆ, ಆ ಎಲ್ಲ ಮಾಹಿತಿಯನ್ನು ಕೇಳಿದ್ವಿ. ಆ ಮಾಹಿತಿ ಅವ್ರ ಉತ್ತರ ಬಂದಮೇಲೆ ಐ ವಿಲ್ ಬಿ ಟು ಮೇಕ್ ಅ ಕಾಮೆಂಟ್. ಅಲ್ಲಿವರೆಗೆ ನಾವು ಆತುರದಲ್ಲಿ ಏನೋ ಒಂದು ಹೇಳಿ ಇದು ಮಾಡೋಕ್ಕಾಗುತ್ತಲ್ಲ. ಈಗ ಏನಂದರೆ ನಾವು ಒಂದು ಪಟ್ಟಿಯಲ್ಲಿ ನೋಡಬೇಕಾದ್ರೆ ನಾಗಠಾಣ ಮತಕ್ಷೇತ್ರದಿಂದ ಸುಮಾರು 20,000 2018 ಇದು 20,000 ಹೆಚ್ಚು ಮತದಾರರು ಒಂದು 20-25 ಡಿಲೀಟ್ ಆಗಿದ್ದಾವೆ. ಆದರೆ ಆ ಡಿಲೀಟ್ ಆಗಿದ್ದು ಯಾರಿಗೂ ಹೇಳಿಲ್ಲ ಎಷ್ಟಾಗಿದ್ದಾವೆ ಅಂತ. ನಾವು ಇನ್ನೂ ಪರಿಷ್ಕರಣೆ ಮಾಡ್ತೇವೆ ಅದನ್ನು, ಏನು ಎಷ್ಟು ಡಿಲೀಟ. ಆದರೆ ಕೆಲವೊಬ್ಬರು ಜೀವಂತವಾಗಿದ್ದರೂ ಅವ್ರದ್ದು ಡಿಲೀಟ್ ಆಗಿದೆ ಅಂತ ಈಗಾಗಲೇ ಎಲ್ಲ ಹೇಳ್ತಾ ಇದ್ದಾರೆ. ಒಂದು ನಮ್ಮದು ಪ್ರಶ್ನೆ ಏನಂದರೆ ನಾಗಠಾಣ ಮತ್ತು ಚಡಚಣ ಎರಡು ಬ್ಲಾಕ್ ಇದ್ದರೂ ನಾಗಠಾಣ ಬ್ಲಾಕಲ್ಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರ ಸಂಖ್ಯೆ ಡಿಲೀಟ್ ಅಂದರೆ ಮತಗಟ್ಟೆಯು ಕಡಿಮೆ ಆಗಿದೆ. ಅದರ ಅರ್ಥ ಮತದಾರರ ಸಂಖ್ಯೆ ಕಡಿಮೆ ಆದ್ದರಿಂದ ಮತಗಟ್ಟೆಯನ್ನು ಮರ್ಜ್ ಮಾಡಿದ್ದಾರೆ. ಹಾಗಾಗಿ ನಾವು ಈ ಪ್ರಶ್ನೆಯನ್ನು ಇಟ್ಕೊಂಡು ಅದು ವಿಜಯಪುರದ ಸುತ್ತಮುತ್ತಲು ನಾಲ್ಕು ವಾರ್ಡ್ಗಳು ಮತ್ತು ಸುತ್ತಮುತ್ತ ಹಳ್ಳಿಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಾರ್ಡ್ಗಳು ಬೂತ್ಗಳು ಮರ್ಜಿ ಆದರೂ ಆಗಿದೆ. ಯಾಕಂದರೆ ಅಲ್ಲಿ ಡಿಲೀಟ್ ಆಗಿರ್ತಾವೆ, ಅಲ್ಲಿ ಡಿಲೀಟ್ ಆಗಿದೆ ಅಂದರೆ ಕಮ್ಮಿ ಆಗಿರ್ತಾವೆ ಓಟು. ಓಟ್ ಕಮ್ಮಿ ಆಗಿದ್ದರಿಂದ
ಮತದಾರರನ್ನ ಮರ್ಜ್ ಮಾಡಿರ್ತಾರೆ. ಹಾಗಾಗಿ ಈ ನಿಟ್ಟಿನಲ್ಲಿ ಸನ್ಮಾನ್ಯ ಎಂಬಿ ಪಾಟೀಲ್ ಸಾಹೇಬರ ನೇತೃತ್ವದಲ್ಲಿ ಇವತ್ತು ಇಡೀ ಜಿಲ್ಲೆಯಲ್ಲಿ ಎಲ್ಲರೂ ಬಂದು ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ನಾವು ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ, ಇದನ್ನು ಪರಿಷ್ಕರಣೆ ಮಾಡಿ ಅಂತ. 17,000 ಮತಗಳನ್ನು ಡಿಲೀಟ್ ಮಾಡಲಾಗಿದೆ ಎಂಬುದು ಕಾಂಗ್ರೆಸ್ ನಾಯಕರ ಆರೋಪ. ಅದರಲ್ಲೂ ಮುಸ್ಲಿಂ ಹಾಗೂ ದಲಿತ ವರ್ಗಗಳ ಮತಗಳನ್ನೇ ಹೆಚ್ಚು ಡಿಲೀಟ್ ಮಾಡಲಾಗಿದೆ ಎಂದು ಆರೋಪಿಸಿ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಲಾಗಿದೆ. ಜಿಲ್ಲೆಯಾದ್ಯಂತ ಬೂತ್ ಮಟ್ಟದಲ್ಲಿ ಕಾಂಗ್ರೆಸ್ ನಾಯಕರು ಮತದಾರರ ಪಟ್ಟಿಯನ್ನು ಸಿದ್ಧ ಮಾಡಿಕೊಂಡಿದೆ. ಅದೇ ರೀತಿ ಜಿಲ್ಲಾಡಳಿತವು ಪಟ್ಟಿ ಸಿದ್ಧ ಮಾಡಿಕೊಳ್ತಿದೆ. ಜಿಲ್ಲಾಡಳಿತ ನೀಡುವ ಪಟ್ಟಿ ಹಾಗೂ ಕಾಂಗ್ರೆಸ್ ನಾಯಕರು ಮಾಡಿರುವ ಪಟ್ಟಿಗೆ ಹೊಂದಾಣಿಕೆ ಆಗದಿದ್ರೆ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಲಾಗಿದ್ದು, ಮುಂದಿನ ದಿನಗಳಲ್ಲಿ ವಿವಾದ ಚೂರಾಗುವ ಸಾಧ್ಯತೆ ಇದೆ.